ಇದು 250-300 ವರ್ಷಗಳ ಹಿಂದೆ ನಡೆದ ಒಂದು ಅದ್ಭುತ ಘಟನೆ. ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಒಬ್ಬ ಭಕ್ತ ಇದ್ದ. ಅವನ ತಾಯಿಗೆ ವಯಸ್ಸಾಗ್ತಾ ಇತ್ತು. ಆಕೆ ಕಾಶಿಗೆ ಹೋಗಿ ವಿಶ್ವನಾಥನ ಮಡಿಲಲ್ಲಿ ಅಂದರೆ ಶಿವನ ಮಡಿಲಲ್ಲಿ ಸಾಯ್ಬೇಕು ಅಂತ ಬಯಸಿದ್ಲು. ತನ್ನ ಇಡೀ ಜೀವನ ಏನನ್ನು ಕೇಳಿರಲಿಲ್ಲ. ಮಗನ ಹತ್ರ ಇದೊಂದನ್ನು ಕೇಳ್ಕೊಂಡ್ಲು, ನನ್ನನ್ನು ಕಾಶಿಗೆ ಕರ್ಕೊಂಡು ಹೋಗು, ನನಗೆ ವಯಸ್ಸಾಗ್ತಿದೆ, ನಾನು ಅಲ್ಲಿ ಹೋಗಿ ಸಾಯ್ಬೇಕು ಅಂತ. ಹಾಗಾಗಿ ಇವನು ತನ್ನ ವೃದ್ಧ ತಾಯಿನ ಕರ್ಕೊಂಡು ನಡ್ಕೊಂಡು ಹೊರಟ. ದಕ್ಷಿಣ ಕರ್ನಾಟಕದಿಂದ ಕಾಶಿಯವರೆಗೆ ಕಾಡಿನ ದಾರಿಯಲ್ಲಿ ನಡೆಯೋದು ಅಂದರೆ ಅದು ತುಂಬಾ ದೂರ. ವಯಸ್ಸಾಗಿದ್ದರಿಂದ ತಾಯಿ ಅಸ್ವಸ್ಥಳಾದ್ಲು, ಹಾಗಾಗಿ ತನ್ನ ಭುಜದ ಮೇಲೆ ಹೊತ್ಕೊಂಡು ಹೊರಟ. ಅವನ ಶಕ್ತಿ ಕುಂದುತ್ತಾ ಬಂತು ಮತ್ತು ಮುಂದೆ ಹೋಗೋಕೆ ಅವನಿಗಿದ್ದ ಒಂದೇ ದಾರಿ ಅಂದರೆ ಶಿವಶಿವ ಅಂತ ಜಪಿಸೋದು. ಈ ಒಂದು ಪ್ರಯತ್ನದಲ್ಲಿ ನನ್ನನ್ನು ಸೋಲೋಕೆ ಬಿಡಬೇಡ, ನನ್ನ ತಾಯಿ ಕೇಳಿದ ಏಕೈಕ ಸಂಗತಿ ಇದು, ಇದನ್ನು ಪೂರೈಸೋ ಹಾಗೆ ಮಾಡು, ಅವಳನ್ನು ಕಾಶಿಗೆ ಕರೆದೊಯ್ಯಬೇಕು, ನಿನಗಾಗೇ ಬರ್ತಿದ್ದೀವಿ, ದಯವಿಟ್ಟು ನನಗೆ ಶಕ್ತಿ ಕೊಡು ಅಂದ. ಅವನು ನಡೆದು ಹೋಗ್ತಾ ಇರುವಾಗ ಒಂದು ಗಂಟೆ ಸದ್ದು ಕೇಳಿತು. ಇಲ್ಲಿಂದಲೂ ಎತ್ತಿನ ಗಾಡಿ ಬರೋ ಸದ್ದು ಕೇಳಿತು, ಅದರ ಗಂಟೆ ಸದ್ದು ಕೇಳಿತು. ಮಂಜಿನ ಮಧ್ಯದಿಂದ ಒಂದೇ ಎತ್ತು ಇರೋ ಎತ್ತಿನ ಗಾಡಿ ಬರೋದನ್ನು ನೋಡ್ದ. ಅದು ವಿಚಿತ್ರವಾಗಿತ್ತು. ಕರ್ನಾಟಕದಲ್ಲಿ ಒಂಟಿ ಎತ್ತಿನ ಗಾಡಿ ಇರುತ್ತೆ, ಆದರೆ ಹತ್ತಿರದ ಪ್ರಯಾಣಕ್ಕೆ ಮಾತ್ರ. ದೂರ ಪ್ರಯಾಣಕ್ಕೆ ಯಾವಾಗಲೂ ಎರಡು ಎತ್ತು ಇರುತ್ತವೆ. ಕಾಡಿನಲ್ಲಿ ಒಂದೇ ಎತ್ತಿನ ಗಾಡಿ ಅಂದರೆ ವಿಚಿತ್ರ. ಆದರೆ ನಿಮಗೆ ಆಯಾಸ ಆಗಿದ್ದಾಗ ಈ ಸೂಕ್ಷ್ಮಗಳ ಬಗ್ಗೆ ಗಮನ ಕೊಡಲ್ಲ. ಇವನು ಗಾಡಿ ಓಡಿಸುವವನನ್ನು ಕೇಳಿಕೊಂಡ, ಅವನ ಮುಖ ಕಾಣಿಸಲಿಲ್ಲ, ತುಂಬ ಮಂಜಿತ್ತು ಮತ್ತು ಅವನು ಮುಸ್ಕು ಹಾಕ್ಕೊಂಡಿದ್ದ. ನನ್ನ ತಾಯಿ ಅಸ್ವಸ್ಥಳಾಗಿದ್ದಾಳೆ, ಹೇಗಿದ್ದರೂ ನಿಮ್ಮ ಗಾಡಿ ಖಾಲಿ ಇದೆ, ನಿಮ್ಮ ಜೊತೆ ಪ್ರಯಾಣಿಸಬಹುದಾ ಅಂತ ಕೇಳ್ದ. ಅವನು ಸರಿ ಅಂದ. ಇಬ್ಬರು ಹತ್ಕೊಂಡ್ರು, ಗಾಡಿ ಮುಂದೆ ಸಾಕ್ತು. ಸ್ವಲ್ಪ ಸಮಯದ ನಂತರ ಕಾಡಿನ ದಾರಿಯಾದರೂ ಗಾಡಿ ತುಂಬ ನಯವಾಗಿ ಹೋಗ್ತಿರೋದನ್ನು ಗಮನಿಸ್ದ. ಹೇಗಿರಬೇಕಿತ್ತು ಹಾಗೆ ಬಿರುಸಾಗಿರಲಿಲ್ಲ. ಅವನು ನೋಡಿದ, ಗಾಡಿಯ ಚಕ್ರಗಳು ತಿರುಗ್ತಿರಲಿಲ್ಲ, ಅವ ಹಾಗೇ ಇದ್ವು, ಆದರೆ ಗಾಡಿ ಮುಂದೆ ಹೋಗ್ತಿತ್ತು. ಆಮೇಲೆ ಎತ್ತಿನ ಕಡೆ ನೋಡಿದ, ಅದು ಕೂತ್ಕೊಂಡಿತ್ತು, ಆದರೂ ಗಾಡಿ ಮುಂದೆ ಹೋಗ್ತಿತ್ತು. ಗಾಡಿ ಓಡಿಸೋನ ಕಡೆ ನೋಡಿದ, ಬರೀ ಮುಸುಕು ಮಾತ್ರ ಇತ್ತು, ಯಾರೂ ಇರಲಿಲ್ಲ. ತನ್ನ ತಾಯಿ ಕಡೆ ನೋಡಿದ, ಅವಳಂದ್ಲು, ಮೂರ್ಖ, ನಾವಾಗಲೇ ತಲುಪಿದ್ದೀವಿ, ನೆಲ್ಲು ಹೋಗಬೇಕಾಗಿಲ್ಲ, ಇದೇ ಆ ಜಾಗ, ನಾನೇನು ಹೊರಡ್ತೀನಿ. ಅವನ ತಾಯಿ ಅಲ್ಲೇ ತನ್ನ ದೇಹವನ್ನು ತ್ಯಜಿಸಿದ್ಲು. ಎತ್ತು, ಗಾಡಿ, ಚಾಲಕ ಎಲ್ಲ ಮಾಯವಾದರು. ಅವನು ವಾಪಸ್ ಬಂದ. ಜನರು ಇವನು ತಾಯಿನ ಎಲ್ಲೋ ಹೊತ್ತು ಹಾಕಿ ಬಂದ, ಇಷ್ಟು ಬೇಗ ಬಂದ ಅಂದರೆ ಕಾಶಿಗೆ ಹೋಗಲಿಲ್ಲ ಅಂದ್ಕೊಂಡ್ರು. ತಾಯಿನ ಎಲ್ಲಿ ಬಿಟ್ಟು ಬಂದೆ ಅಂದರು. ಇಲ್ಲ, ಅಲ್ಲಿಗೆ ಹೋಗಬೇಕಾಗಲಿಲ್ಲ, ನಮಗಾಗಿ ಶಿವನೇ ಬಂದ ಅಂದ. ಬೊಗಳೆ ಅಂದರು, ನೀವೇನು ಯೋಚಿಸ್ತೀರಿ ಅನ್ನೋದು ಮುಖ್ಯ ಅಲ್ಲ, ಅವನು ಬಂದ ಅಷ್ಟೇ, ನನ್ನ ಜೀವನ ಬೆಳಗ್ತು, ನನ್ನೊಳಗೆ ಅದು ಗೊತ್ತಿದೆ, ನಿಮಗೆ ಗೊತ್ತಿಲ್ಲ ಅಂದರೆ ಅದು ನಿಮಗೆ ಬಿಟ್ಟಿದ್ದು ಅಂದ. ಆಗ ಅವರಂದರು, ಸರಿ, ಏನಾದರೂ ತೋರಿಸು, ನಿಜಕ್ಕೂ ಶಿವನನ್ನು ನೋಡಿದೆ, ಅವನು ನಿಮಗಾಗಿ ಬಂದ ಅನ್ನೋದಕ್ಕೇನಾದರೂ ತೋರಿಸು ಅಂತ. ಅವನಂದ, ನಂಗೆ ಗೊತ್ತಿಲ್ಲ, ಯಾಕಂದರೆ ನಾನು ಅವನನ್ನು ನೋಡಲಿಲ್ಲ, ನಾನೊಂದು ಮುಸುಕನ್ನು ನೋಡಿದೆ ಅಷ್ಟೇ, ಅಲ್ಲಿ ಯಾವುದೇ ಮುಖ ಇರಲಿಲ್ಲ, ಏನೂ ಇರಲಿಲ್ಲ, ಅದು ಖಾಲಿ ಇತ್ತು. ಅವನು ಸುಮ್ಮನೆ ಹೀಗೆ ಕೂತಿದ್ದ ಅಂದು. ಅವನು ಅದೇ ಥರ ಕೂತ. ದಿಢೀರನೆ ಎಲ್ಲರೂ ಬಟ್ಟೆಯನ್ನು ಮಾತ್ರ ನೋಡಿದರು, ಅವನಲ್ಲಿ ಇರಲಿಲ್ಲ. ಅವನು ದಕ್ಷಿಣ ಭಾರತದ ಒಬ್ಬ ಮಹಾನ್ ಜ್ಞಾನಿಯಾದ. ನಂತರ ಅಲ್ಲಿ ಇಲ್ಲಿ ಪ್ರಯಾಣಿಸಿದ. ಎಲ್ಲೇ ಹೋದರೂ ಜನರು ಅವನನ್ನು ಖಾಲಿ ಮುಖದವ ಅಂತ ಗುರುತಿಸಿದರು. ಭಕ್ತ
ಸತಿ ಅಂದರೆ ಮೂಲಭೂತವಾಗಿ ಕರಗಿ ಹೋಗೋಕೆ ಒಂದು ದಾರಿ ಹುಡುಕೊಂಡಿದ್ದೀರಿ ಅಂತ. ನೀವು ಒಂದು ದೈವರೂಪವನ್ನು ಆರಿಸಿಕೊಂಡಿರಲಿ, ಅಥವಾ ಒಬ್ಬ ಪುರುಷ, ಮಹಿಳೆ ಅಥವಾ ಮಗು, ಅಥವಾ ನಿಮ್ಮ ಜೀವನದ ಒಂದು ನಿರ್ದಿಷ್ಟ ವಿಷಯ ಆಗಿರಲಿ, ಆದರೆ ಒಂದಂತೂ ಸ್ಪಷ್ಟ, ಯಾವುದಕ್ಕೂ ಸಮರ್ಪಿಸಿಕೊಂಡು ಹೊರತು ಯಾರು ತಮ್ಮ ಜೀವನದಲ್ಲಿ ಏನೋ ಮಹತ್ವಪೂರ್ಣವಾದದ್ದನ್ನು ಮಾಡಿಲ್ಲ. ಅದು ಕಲೆ, ಕ್ರೀಡೆ, ಸಂಗೀತ, ರಾಜಕೀಯ, ಅಧ್ಯಾತ್ಮ ಅಥವಾ ಇನ್ನೇನೇ ಇರಲಿ, ನೀವು ಅದಕ್ಕೆ ಸಮರ್ಪಿತರಾದ ಹೊರತು ಮಹತ್ವಪೂರ್ಣವಾದದ್ದೇನೂ ಆಗಲ್ಲ. ಯಾಕಂದರೆ ಸಮರ್ಪಣಾ ಭಾವ ಇಲ್ಲದೆ ನೀವ್ಯಾರು ಅನ್ನೋ ಬೇಲಿಗಳನ್ನು ದಾಟೋಕ್ಕಾಗೋಲ್ಲ. ಯಾವುದಕ್ಕೆ ಸಮರ್ಪಿತರಾಗಿದ್ದೀರಿ ಅನ್ನೋದು ಅಪ್ರಸ್ತುತ. ಅದು ಏನೇ ಆಗಿರಲಿ, ನಿಮ್ಮ ಭಕ್ತಿಯ ಗುಣಮಟ್ಟ ನಿಮ್ಮನ್ನು ರೂಪಾಂತರಿಸುತ್ತೆ. ಭಕ್ತಿ ಇಲ್ಲದೆ ನಿಜವಾದ ರೂಪಾಂತರಣೆ ಇಲ್ಲ. ಭಕ್ತಿ ಇಲ್ಲದೆ ಒಬ್ಬ ಮನುಷ್ಯ ಪೂರ್ತಿ ಸಶಕ್ತನಾಗೋದಿಲ್ಲ. ಭಕ್ತಿ ಅನ್ನೋದನ್ನು ಪ್ರತಿಯೊಬ್ಬ ಮನುಷ್ಯನೂ ಅನುಭವಿಸಬೇಕು, ಅವರಿದನ್ನು ಅರ್ಥ ಮಾಡ್ಕೋಬೇಕು. ಇದು ಧಾರ್ಮಿಕ ಪ್ರಕ್ರಿಯೆ ಅಲ್ಲ. Devotion is a love affair where you don't have a choice. ಭಕ್ತಿ ಅನ್ನೋದು ಒಂದು ಪ್ರೇಮ, ಅಲ್ಲಿ ನಿಮಗೆ ಆಯ್ಕೆ ಇಲ್ಲ. ಪ್ರೀತಿ ಅಂತಂದ್ರೆ ನಿಮಗೆ ಹೆಚ್ಚು ಆಯ್ಕೆ ಇಲ್ಲ ಅಂತ. ಆದರೆ ಯಾವುದೋ ಒಂದು ಹಂತದಲ್ಲಿ ನೀವು ಅದರಿಂದ ಹೊರಬರಬಹುದು. ಭಕ್ತಿ ಅನ್ನೋದು ಒಂದು ಪ್ರೇಮ, ಅಲ್ಲಿ ಆಯ್ಕೆಗಳಿಲ್ಲ. ಅದರಿಂದ ಯಾವತ್ತೂ ಬಿಡಿಸಿಕೊಳ್ಳೋಕ್ಕಾಗಲ್ಲ. ನೀವು ಅದರಲ್ಲಿ ಲೀನವಾಗುತ್ತೀರಿ, ಅದರಲ್ಲಿ ಶೂನ್ಯವಾಗ್ತೀರಿ. ನೀವು ಶೂನ್ಯವಾಗಿದ್ದರಿಂದ ಎಲ್ಲವೂ ಕೂಡ ಆಗ್ತೀರಿ.